ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುಸ್ಟ್ರುಟಿಪ್ಸ್. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ನಿಮ್ಮ ಜೊತೆ ಹೇರ್ ಆಕ್ಸೆಸರೀಸ್, ಮಿನಿಮಮ್ ಹೇರ್ ಆಕ್ಸೆಸರೀಸ್ ನಮ್ಮ ಹತ್ರ ಏನೇನಿರಬೇಕು ಅದರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ನಮಗೆ ಪಾರ್ಟೀಸ್ ಇರ್ಬೋದು, ಇಲ್ಲ ಟ್ರೆಡಿಷ್ನಲ್ ಫಂಕ್ಷನ್ಸ್ ಇರ್ಬೋದು, ಅಥವಾ ನೀವು ಜಸ್ಟ್ ಈ ಥರ ಔಟಿಂಗ್ ಹೋಗೋದಿರ್ಬೋದು, ಅಂತ ಟೈಮಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಸೊ ನಾನು ಇದನ್ನ ಡಿಫ್ರೆಂಟ್ ಡಿಫ್ರೆಂಟ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿರೋದು, ಕೆಲವು ನಾನು ಆಫ್ಲೈನಿಂದ ಕೂಡ ಪರ್ಚೇಸ್ ಮಾಡಿರೋದು. ಬಟ್ ನಿಮಗೆ ಎಲ್ಲದರದ್ದು ನಾನು ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ನಾನು ಯಾವುದೆಲ್ಲ ಪ್ರಾಡಕ್ಟ್ಸ್ ಮೆನ್ಷನ್ ಮಾಡ್ತೀನಿ ಅದೇ ಥರದ್ದಿರ್ಬೋದು, ಇಲ್ಲ ಅದಕ್ಕೆ ಸ್ವಲ್ಪ ಸಿಮಿಲರ್ ಇರೋದಿರ್ಬೋದು, ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಯಾವುದರಲ್ಲಿ ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ, ಕ್ವಾಲಿಟಿ ಯಾವುದ್ರದ್ದು ಚೆನ್ನಾಗಿದೆ, ಅದು ಕಾರ್ಟಿಂದ ಇರ್ಬೋದು, ಅಮೆಝಾನಿಂದ ಇರ್ಬೋದು, ಇಲ್ಲ ಮೀಶೋದಿಂದ ಇರ್ಬೋದು, ಯಾವುದರಲ್ಲಿ ಚೆನ್ನಾಗಿದೆ ಅನಿಸುತ್ತೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ಸೊ ಗೈಸ್, ಯಾರೆಲ್ಲ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಇವಾಗ ನಾನು ಫಸ್ಟ್ ಇಲ್ಲಿ ನಾರ್ಮಲ್ ಸಿಂಪಲ್ ಆಗಿರೋದು ಅಂದರೆ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ, ಬಟ್ ಇದನ್ನ ಟೀನೇಜರ್ಸ್ ಅಷ್ಟೇ ಜಾಸ್ತಿ ಯೂಸ್ ಮಾಡ್ತಾರೆ, ಅದೊಂದು ಹೇರ್ ಬ್ಯಾಂಡ್. ಈ ಥರದ್ದು ಹೇರ್ ಬ್ಯಾಂಡ್ ಎಲ್ಲರ ಹತ್ರನೂ ಇರಬೇಕು ಲೇಡೀಸ್ ನಮ್ಮ ಹತ್ರ, ಯಾಕಂದರೆ ತುಂಬಾ ಯೂಸ್ ಆಗುತ್ತೆ ಇದು. ಇದೇನಂದರೆ ಜಸ್ಟ್ ಒಂಥರ ಟೀನೇಜರ್ಗೆ ಅಷ್ಟೇ ಇದು, ಅದಕ್ಕಿಂತ ಎಬವ್ ಏಜ್ ಇದ್ದವರು ಯೂಸ್ ಮಾಡಲಿಕ್ಕೆ ಅಷ್ಟೊಂದು ಸರಿಯಾಗೋದಿಲ್ಲ, ಆ ಥರ ಮೆಂಟಾಲಿಟಿ ಇದೆ ಎಲ್ಲರ ಹತ್ರ. ಬಟ್ ಇದು ನಾಲ್ಕೈದು ಕ್ಲಿಪ್ಸ್ ಎಲ್ಲ ಹಾಕಿ ಕೂದಲನ್ನ ನಾವು ಫಿಕ್ಸ್ ಮಾಡೋದ್ರಿಂದ ನಂಗಂತೂ ಹೆಡ್ಡೆಕ್ ಬರುತ್ತೆ, ಬಾಕಿ ನನಗೆ ಗೊತ್ತಿಲ್ಲ. ಇವಾಗಂತೂ ಹೇರ್ ಬ್ಯಾಂಡ್ಸಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಇದೆಲ್ಲ ಬಂದಿದೆ, ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ. ನಾನು ಇಮೇಜಸ್ ಎಲ್ಲ ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ಸೆಕೆಂಡ್ ಏನಂದರೆ ಥರದ್ದು ಪಿನ್ಸ್ ಕಾಣಿಸ್ತಿದೆಯಾ ನಿಮಗೆ? ಥರ ಯು ಪಿನ್ ಆಗಿ ಇರುತ್ತೆ ಇದು, ಯು ಪಿನ್ ಗೊತ್ತಿರ್ಬೋದು ನಿಮಗೆ, ಯು ಪಿನ್ ಥರನೇ ಇರುತ್ತೆ. ಬಟ್ ಇದರಲ್ಲಿ ಒಂದು ಈ ಥರ ಫ್ಲವರ್ ಇರುತ್ತೆ, ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇವತ್ತು ಇಲ್ಲಿ ಹಾಕಿದ್ದೀನಿ, ನೀವು ಕಾಣಿಸ್ತಿರ್ಬೋದು ನಿಮಗೆ. ಸೊ ಇದೊಂಥರ ಸಿಂಪಲ್ ಆಗಿ ನಾವೇನು ಬನ್ ಹಾಕ್ತೀವಲ್ವ, ಸಿಂಪಲ್ ಆಗಿ, ಸೊ ಆ ಬನ್ನನ್ನು ಒಂದು ಎಕ್ಸ್ಟ್ರಾಆರ್ಡಿನರಿ ಲುಕ್ ಕೊಡುತ್ತೆ ಆ ಬನ್ನಿಗೆ, ಸಿಕ್ಕಿಸ್ಬಿಟ್ರೆ ಆಯಿತು, ತುಂಬಾ ಒಂಥರ ಚೆನ್ನಾಗಿ ಕಾಣುತ್ತೆ. ಇದು ಮಿಡ್ಲಲ್ಲಿ ಕೂಡ ಹಾಕ್ಬೋದು ನೀವು, ಇದನ್ನ ಈ ಥರ ಹೋಲ್ ಬನ್ ಮಾಡಿದ್ರೆ ಮಿಡ್ಲಲ್ಲಿ ಕೂಡ ಹಾಕ್ಬೋದು, ಅದರ ಸುತ್ತ ಕೂಡ ಹಾಕ್ಬೋದು, ಇಲ್ಲ ಸೈಡ್ ಬನ್ ಮಾಡಿದ್ರೆ ಸೈಡಲ್ಲಿ ಈ ಥರ ಹಾಕ್ಬೋದು, ತುಂಬಾ ಹೇರ್ ಸ್ಟೈಲ್ ಮಾಡ್ಬೋದು ಇದರಿಂದ, ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಈ ಥರದ್ದು. ಈ ಥರ ಇದರಲ್ಲಿ ಯು ಪಿನ್ ಕೊಟ್ಟಿರೋದ್ರಿಂದ ನಿಮ್ಗೆ ಒಂಥರ ಯೂಸ್ ಮಾಡೋದು ಕೂಡ ಈಸಿ, ಜಸ್ಟ್ ಇದನ್ನು ಈ ಥರ ಸಿಕ್ಕಿಸ್ಬಿಟ್ರೆ ಆಯಿತು, ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ವೇಳೆ ಅದು ಬಿದ್ದೋಯ್ತು ಅಂತ ಆದ್ರೂ ರೀಫಿಕ್ಸ್ ಮಾಡೋದು ಕೂಡ ತುಂಬಾ ಈಸಿ. ಸೊ ಇಂಥದ್ದು ಒಂದು ಕೂಡ ನಿಮ್ಮ ಕಲೆಕ್ಷನಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ಸಿಂಪಲ್ ಆಗಿರೋ ಹೇರ್ ಸ್ಟೈಲನ್ನು ತುಂಬಾ ಚೆನ್ನಾಗಿ ಗಾರ್ಜಿಯಸ್ ಆಗಿ ಮಾಡುತ್ತೆ ಇದು. ಸೊ ಇದರಲ್ಲಿ ಯೂಸ್ ಮಾಡಿ ಯಾವ ಥರ ಹೇರ್ ಸ್ಟೈಲ್ ಮಾಡ್ಬೋದು ಆ್ಯಂಡ್ ಯಾವ ಥರ ಇದನ್ನ ಹೇರ್ ಸ್ಟೈಲ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ವೇಸಲ್ಲಿ ಯೂಸ್ ಮಾಡ್ಬೋದು, ಇದನ್ನ ಕೂಡ ವಿಡಿಯೋ ನಾನು ಆದಷ್ಟು ಬೇಗ ತಗೊಂಡು ಬರೋದು. ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು, ಒಂದು ಪಿನ್ಗೆ ₹20 ಪೇ ಮಾಡಿದ್ದೀನಿ ನಾನು. ಸೊ ₹100ದಲ್ಲಿ ನಾನು 5 ಪಿನ್ನನ್ನು ಸೆಲೆಕ್ಟ್ ಮಾಡಿದ್ದೀನಿ, 3 ಇಲ್ಲಿದೆ ಆ್ಯಂಡ್ 2 ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದು, ಇವಾಗ ನೆಕ್ಸ್ಟ್ ಈ ಥರದ್ದು ಏನನ್ಸುತ್ತೆ ನಿಮ್ಗೆ ಇದು ಏನಾಗಿರ್ಬೋದು? ವಿಗ್ ಅನ್ಸುತ್ತಾ? ಇದು ವಿಗ್ ಅಲ್ಲ, ಇದೊಂದು ರಬ್ಬರ್ ಬ್ಯಾಂಡ್ ಇದು. ಅದು ನೀವು ನಾರ್ಮಲ್ ಆಗಿರೋದು ರಬ್ಬರ್ ಬ್ಯಾಂಡ್, ಆದರೆ ಒಂಥರ ಇವಾಗ ಕೂದಲು ಕೆಲವರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ, ತುಂಬಾ ಕಮ್ಮಿ ಇರುತ್ತೆ ಆ್ಯಂಡ್ ಅದನ್ನ ಸ್ವಲ್ಪ ಜಾಸ್ತಿಯಾಗಿ ಕಾಣಬೇಕು ಅನ್ಸುತ್ತೆ. ಈ ಥರ ಹಾಕಿಬಿಟ್ರೆ ನಾವು ಬನ್ನೇನು ಹಾಕ್ತೀವಿ ಅದರ ಮೇಲೆ, ಜಸ್ಟ್ ಇದನ್ನು ಈ ಥರ ಹಾಕಿಬಿಟ್ರೆ ಆಯಿತು ನೋಡಿ, ಒಂಥರ ತುಂಬಾ ಕೂದಲಿದ್ದಾಗೆ ನೋಡಿ, ಜಸ್ಟ್ ಈ ಥರ ಇಷ್ಟು ಹಾಕಿಬಿಟ್ರೆ ಆಯಿತು, ಒಂಥರ ತುಂಬಾ ಕೂದಲಿದ್ದಾಗ ಅನಿಸುತ್ತೆ. ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಈಸಿ, ಈ ಥರ ಇಲಾಸ್ಟಿಕ್ ಇರುತ್ತೆ ಇದರಲ್ಲಿ, ಸ್ವಲ್ಪ ಜಾಸ್ತಿ ಹೇರ್ ವಾಲ್ಯೂಮ್ ಇದ್ದಾಗೆ ಅನಿಸುತ್ತೆ ಆ್ಯಂಡ್ ಡಿಫ್ರೆಂಟ್ ಈ ಥರ ಒಂದು ಮೆಸ್ಸಿ ಬನ್ ಮಾಡ್ತೀವಲ್ವ ಆ ಟೈಮಲ್ಲಿ ಕೂಡ ಈ ಥರದ್ದೊಂದು ಈ ಥರ ನಾರ್ಮಲಾಗಿ ಬನ್ ಮಾಡಿ ಇದನ್ನ ಅದರ ಮೇಲೆ ಈ ಥರ ಹಾಕಿಬಿಟ್ಟು ಒಂಥರ ಮೆಸ್ಸಿ ಬನ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣ. ಸೊ ನೆಕ್ಸ್ಟ್ ಇದು ಮೊಗ್ಗು, ನನಗಂತೂ ಈ ಥರ ಮೊಗ್ಗುದು ಹೇರ್ ಸ್ಟೈಲ್ ಅಂದರೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಇದು. ನಾನು ವೈಟ್ ಕಲರ್ ಯಾಕೆ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ವಾ, ಯಾವ ಥರದ್ದು ನಾವು ಕಲರ್ ಇದು ಮಾಡೋದು, ಅರೆ ಕಲರ್ಫುಲ್ ತಗೊಂಡ್ರೆ ರೋಸಸ್ ಇದು ಬರುತ್ತೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ನನಗೆ ವೈಟ್ ಇದೆ ಈ ಥರ ಮೊಗ್ಗು ಇದ್ದರೆ ಇದರಲ್ಲಿ ಅರಳಿದ ಕೂಡ ಹೂ ಇರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಥರ ನಾನು ಮೊಗ್ಗಿದು ಪರ್ಚೇಸ್ ಮಾಡಿದೆ, ಅದರ ಹುಕ್ ಥರ ಕೊಟ್ಟಿದ್ದಾರಲ್ಲ ಇದರಲ್ಲಿ ನೀವು ಯು ಪಿನ್ ಫಿಕ್ಸ್ ಮಾಡಿ ಈ ಥರ ಹಾಕಿ ಅದಕ್ಕೆ ಫಿಕ್ಸ್ ಮಾಡಿಬಿಡೋದು. ಸೊ ತುಂಬಾ ಈಸಿ ಇದನ್ನ ಹಾಕೋದು. ಸೊ ಅದಕ್ಕೋಸ್ಕರ ಈ ಥರದ್ದು ಕೂಡ ಒಂದು ನಿಮ್ಮ ಕಲೆಕ್ಷನ್ನಲ್ಲಿ ಇರಲಿ ಮೊಗ್ಗು. ಅದು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ಇಂಥದ್ರಲ್ಲಿ, ಅರಳಿದ್ದು ಇರ್ಬೋದು, ಇನ್ನು ಕಲರ್ಫುಲ್ ಇರ್ಬೋದು, ಮೊಗ್ಗು ಇರ್ಬೋದು, ಅಥವಾ ಬೇರೆ ಬೇರೆ ಥರ ಒಂಥರ ಆರ್ಟಿಫಿಷಿಯಲ್ ಡಿಸೈನ್ಸ್ ಎಲ್ಲ ಏನು ಮಾಡಿರ್ತಾರೆ ಆ ಥರದ್ದು ಇರ್ಬೋದು, ತುಂಬಾ ವೆರೈಟೀಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಈ ಥರದ್ದು ಒಂದು ಬಾಚಣಿಗೆ ಥರ ಇದೆ ಇಲ್ಲಿ ಇದು, ಇಲ್ಲಿ ಮೇಲ್ಗಡೆ ಒಂಥರ ಚೆನ್ನಾಗಿರೋದು ಡಿಸೈನ್ಸ್ ಕೊಟ್ಟಿರ್ತಾರೆ,
ಈ ಥರ ಇದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಓಪನ್ ಹೇರ್ ಬಿಡೋದಾದರೆ ಜಸ್ಟ್ ಇಲ್ಲಿ ಹೇರನ್ನು ಎರಡು ಈ ಥರ ಫಿಕ್ಸ್ ಮಾಡಿಬಿಟ್ಟು ಅದರ ಮಿಡ್ಲಲ್ಲಿ ನೀವು ಈ ಥರ ಇದನ್ನ ಕೂತ್ಕೊಳಿಸ್ಬಿಟ್ರೆ ಇದು ಕೂದಲು ಒಳಗೆ ಹೋಗುತ್ತಲ್ವ, ಇದಿಷ್ಟೇ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಬನ್ ಮಾಡಿದಾಗ ಕೂಡ ಇದನ್ನ ನೀವು ಸೈಡ್ ಬನ್ ಮಾಡಿದ್ರೆ ಸೈಡಲ್ಲಿ ಈ ಥರ ಫಿಕ್ಸ್ ಮಾಡ್ಬೋದು. ಜಸ್ಟ್ ನೀವು ಈ ಥರ ಇದನ್ನ ಫಿಕ್ಸ್ ಮಾಡಿದ್ರೆ ಇದಿಷ್ಟು ಕೂದಲೊಳಗೆ ಹೋಗಿ ಫಿಕ್ಸ್ ಆಗಿಬಿಡುತ್ತೆ, ಇಷ್ಟು ಮಾತ್ರ ಕಾಣುತ್ತೆ, ತುಂಬಾ ಗಾರ್ಜಿಯಸ್ ಆಗಿ ಕಾಣುತ್ತೆ ಗೈಸ್. ರೆಫರೆನ್ಸ್ಗೆ ಕೆಲವು ಪ್ರತಿಯೊಂದರಲ್ಲೂ ನಾನು ಇಮೇಜಸ್ಸನ್ನು ಹಾಕ್ತಾ ಇದ್ದೀನಿ ಇಲ್ಲಿ, ನೀವು ನೋಡ್ತಾ ಇರ್ಬೋದು, ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಕಾಣುತ್ತೆ ಅಂತೇಳಿ. ಸೊ ಈ ಥರದ್ದು ಒಂದು, ಇದು ಕೂಡ ನಾನು ಆಫ್ಲೈನಿಂದ ಪರ್ಚೇಸ್ ಮಾಡಿರೋ, ನಿಮಗೋಸ್ಕರ ಲಿಂಕ್ನ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಈ ಥರದ್ದು, ಹೇರ್ ಕ್ಲಿಪ್ಸ್. ಇದರಲ್ಲಿ ಕೂಡ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಅಂದರೆ ಇದು ಈ ಥರ ಫ್ಲವರ್ ಏನಿರುತ್ತೆ, ಇದು ಸ್ವಲ್ಪ ಟ್ರೆಡಿಷ್ನಲ್ ಲುಕ್ಕಿಗೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಸ್ಟೋನ್ ವರ್ಕಲ್ಲಿ ಬಂದಿರೋದು ಕೂಡ ಇರುತ್ತೆ, ಅದು ನಿಮ್ಮದು ವೆಸ್ಟರ್ನ್ ವೇರ್ ಜೊತೆ ಚೆನ್ನಾಗಿ ಕಾಣುತ್ತೆ, ವೆಸ್ಟರ್ನ್ ಗೌನ್ ಜೊತೆ ಚೆನ್ನಾಗಿ ಕಾಣುತ್ತೆ, ಈ ಥರದ್ದೆಲ್ಲ. ಸೊ ನೆಕ್ಸ್ಟ್ ಒನ್ ಇದು. ಓಕೆ, ಇವಾಗ ನೆಕ್ಸ್ಟ್ ಒನ್ ಈ ಥರದ್ದು. ಇದು ಹೆಚ್ಚಾಗಿ ತುಂಬ ಜನರ ಹತ್ರ ಇರುತ್ತೆ. ಇದರಲ್ಲಿ ಕೂಡ ಡಿಫ್ರೆಂಟ್ ಕಲರ್ಸ್ ಇರ್ಬೋದು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರ್ಬೋದು, ಈ ಥರದ್ದೆಲ್ಲ ತುಂಬಾ ಅವೈಲೇಬಲ್ ಇದೆ. ಇದು ಕೂಡ ನಿಮ್ಮದು ಏನು ಜಡೆ ಹಾಕ್ತಿರಲ್ವ, ಮದುಮಗಳಿಗೆ ಹಾಕುವ ಜಡೆ ಇರ್ಬೋದು, ಆ ಥರ ಜಡೆ ಇರ್ಬೋದು, ಇಲ್ಲ ಜಸ್ಟ್ ಬನ್ನಲ್ಲಿ ನಾವೇನು ಹೇರ್ ಸ್ಟೈಲ್ ಮಾಡ್ತೀವಿ ಅದಕ್ಕಿರ್ಬೋದು, ಇಲ್ಲ ನಾವು ನಾರ್ಮಲಾಗಿ ನಮ್ಮದು ಹೇರ್ ಇದ್ದರೆ ಅಡಿಯಿಂದ ತಂದು ಈ ಥರದ್ದು ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್. ಸೊ ಈ ಥರದ್ದು ಒಂದು ಕೂಡ ನಿಮ್ಮ ಕಲೆಕ್ಷನಲ್ಲಿ ಇರಲೇಬೇಕು ಅಂತ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ, ಟ್ರೆಡಿಷ್ನಲ್ ವೇರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನ ನೀವು ನೋಡ್ಬೋದು. ಇದನ್ನ ಕೂಡ ನಾನು ಗೋಲ್ಡನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಪರ್ಚೇಸ್ ಮಾಡಿರೋದು, ಯಾಕಂದರೆ ಆಲ್ಮೋಸ್ಟ್ ಎಲ್ಲದರ ಜೊತೆನೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಕಲರ್ಫುಲ್ ಆಗಿದ್ರೆ ಕಲರ್ಫುಲ್ ಸಾರಿ ಜೊತೆನೇ ಮ್ಯಾಚ್ ಆಗುತ್ತೆ, ಬಟ್ ಈ ಥರದ್ದು ನಾವೇನು ಪರ್ಚೇಸ್ ಮಾಡ್ತೀವಿ ಎಲ್ಲದರ ಜೊತೆನೂ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಒನ್ ಸಿಮಿಲರ್ ಇದೇ ಥರದ್ದು, ಆದರೆ ಈ ಥರದ್ದು ಜಸ್ಟ್ ಇದರಲ್ಲಿ ಕೂಡ ತುಂಬಾ ಕಲರ್ಫುಲ್ ಬರುತ್ತೆ. ಇದರಲ್ಲೂ ನಾನು ಗೋಲ್ಡನ್ನೇ ಪರ್ಚೇಸ್ ಮಾಡಿರುತ್ತೆ. ಇದು ನೀವು ಎಷ್ಟು ಬೇಕಾದರೆ ಈ ಥರ ಉದ್ದ ಕೂಡ ಮಾಡ್ಕೋಬೋದು ಇದನ್ನ, ಅಥವಾ ಉದ್ದ ಬೇಡ ಅಂದರೆ ಇದನ್ನ ತುಂಬಾ ಈ ಥರ ಎಳ್ಕೊಂಡು ಸಣ್ಣ ಕೂಡ ಮಾಡ್ಕೋಬೋದು. ಇದು ಕೂಡ ಹೇರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಸೇಮ್ ಅದರ ಥರನೇ ಯೂಸ್ ಮಾಡೋದು, ಬಟ್ ಇದು ತುಂಬಾ ಒಂಥರ ಸಿಂಪಲ್ ಆಗಿ. ತುಂಬಾ ನಾವು ಹೆವಿಯಾಗಿ ಬ್ರೈಡಲ್ ಹೇರ್ ಸ್ಟೈಲ್ ಏನು ಮಾಡ್ತೀವಿ ಆ ಟೈಮಲ್ಲಿ ಇದು ಅದು ಎಲ್ಲನೂ ಈ ಥರ ಮಾಡಿ ಯೂಸ್ ಮಾಡ್ತಾರೆ. ಆಗ್ಬೋದು ಮನೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಪೂಜೆ ಆ ಥರದ್ದೆಲ್ಲ ಇದ್ದಾಗ, ಗೆಟ್ ಟುಗೆದರ್ ಅಂತ ಟೈಮಲ್ಲಿ ಜಸ್ಟ್ ನೀವು ಬಂದ್ ಮಾಡಿ ಇದನ್ನ ಹೀಗೆ ಹಾಕ್ಬೋದು, ಇಲ್ಲ ನಿಮ್ಮದು ಹೇರ್ ಸ್ಟೈಲ್ಗೆ ಜಸ್ಟ್ ಒಂದು ಈ ಥರ ಇದನ್ನ ಫಿಕ್ಸ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಸಿಂಪಲ್ ಆಗಿರೋದು ಏನಕ್ಕಾದರೂ ಇದು ಚೆನ್ನಾಗಿ ಕಾಣ್ ಚೆನ್ನಾಗಿ ಕಾಣಿದೆ. ಸೊ ಇದೆರಡು ಕೂಡ ನಿಮ್ಮ ಕಲೆಕ್ಷನಲ್ಲಿ ಇರಲಿ ಅಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಏನಂದರೆ ಈ ಥರದ್ದು ಕಾಣಿಸ್ತಾ ಇದೆಯಾ, ಇದು ಏನನ್ನು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರ ಇದನ್ನೂ ಕೂಡ ನಾವು ಯೂಸ್ ಮಾಡ್ಬೋದು. ಆದರೆ ಇದರದ್ದು ಮಲ್ಟಿ ಯೂಸಸ್ ಇದೆ, ಆ ಥರ ಯೂಸ್ ಮಾಡ್ಬೋದು, ಇಲ್ಲ ಬಂದ್ ಮಾಡಿದಾಗ ಈ ಥರ ಸೈಡ್ಗೆ ಹಾಕ್ಬೋದು, ಇಲ್ಲ ಇದನ್ನ ನಾವು ನೆಕ್ ಪೀಸ್ ಆಗಿ ಕೂಡ ಯೂಸ್ ಮಾಡ್ಬೋದು, ಆ್ಯಂಡ್ ಇದನ್ನ ನಾವು ಹ್ಯಾಂಡ್ಸ್ಗೆ ಕೂಡ ಈ ಥರ ಯೂಸ್ ಮಾಡ್ಬೋದು, ಆ್ಯಂಡ್ ಇದನ್ನ ನಾವು ಪಾಯಲಾಗಿ ಕೂಡ ಯೂಸ್ ಮಾಡ್ಬೋದು. ತುಂಬಾ ಯೂಸಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಉದ್ದ ಜಡೆ ಇದ್ದವರು ಇದನ್ನ ಈ ಥರ ಇದು ಕೂದಲು ಹೆಣೆತಾರಲ್ಲ, ನೆಕ್ಸ್ಟ್ ಅದರ ಎಂಡಿಗೆ ಈ ಥರ ರಬ್ಬರ್ ಬ್ಯಾಂಡ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಆ ಥರದಲ್ಲಿ ಯೂಸ್ ಮಾಡಲಿಕ್ಕೆ. ನೋಡ್ಬೋದು ನೀವಿದ್ರ ಝೂಮ್ ಲುಕ್ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಈ ಥರ ಇದೆ, ಎರಡು ಸೈಡಲ್ಲಿ ಕೂಡ ಈ ಥರ ಇದೆ. ಸೊ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರದ್ದು ಒಂದು ಫ್ಯಾನ್ಸಿ ಏನಿರುತ್ತೆ, ಇದು ನಾರ್ಮಲಾಗಿ ವೆಸ್ಟರ್ನ್ ಔಟ್ಫಿಟ್ ಜೊತೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಲೆಂತ್ ಹೇರಿದ್ರೆ ನಾವು ಈ ಥರ ಎರಡು ಸೈಡ್ಗೆ ಯು ಪಿನ್ ಹಾಕಿ ಬನ್ನಿಗೆ ಕೂಡ ಈ ಥರ ಫಿಕ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ನೀವು ಓಪನ್ ಹೇರ್ ಬಿಡೋದಾದರೆ ಕೂಡ ಇದು ಈ ಥರ ಹೇರಿಗೆ ಬ್ಯಾಕ್ ಸೈಡಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ಎರಡು ಔಟ್ಫಿಟ್ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್. ಇದೊಂದು ವರ್ಸಟೈಲ್ ಒಂದು ಹೇರ್ ಆಕ್ಸೆಸರಿ ಅಂತ ಹೇಳ್ಬೋದು. ಸೊ ಇದು ಈ ಥರದ್ದು ಕೂಡ ನಿಮ್ಮ ಕಲೆಕ್ಷನಲ್ಲಿ ಇರಲಿ. ಇದರ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಒನ್ ಏನಂದರೆ ಈ ಥರದ್ದು ಮೆಟಲ್ ಇದು. ಸೊ ಇದನ್ನು ಯಾವ ಥರ ಬೇಕು ಆ ಥರ ನೀವು ಫ್ಲೆಕ್ಸಿಬಲ್ ಥರ ಮಾಡ್ಕೋಬೋದು ಈ ಥರ. ಸೊ ಇದರಲ್ಲಿ ನೀವು ನೋಡ್ಬೋದು ಕಲರ್ಫುಲ್ ಫ್ಲವರ್ಸ್ ಇದೆ. ಇದು ಕೂಡ ನಾವು ಯಾವ ಥರ ಕಲರ್ ಔಟ್ಫಿಟ್ ಹಾಕ್ತೀವಿ ಜಸ್ಟ್ ಒಂದನ್ನು ಈ ಥರ ನೀವು ಹಾಕ್ಬಿಟ್ಟು ಹೋದರೆ ಚೆನ್ನಾಗಿ ಕಾಣುತ್ತೆ. ಸೇಮ್ ಅಗೇನ್ ಬನ್ನಿಗಿರ್ಬೋದು ಅಥವಾ ನೀವು ಆ ಥರ ಬ್ರೈಡಲ್ ಹೇರ್ ಸ್ಟೈಲ್ ಮಾಡೋದಿರ್ಬೋದು, ಇಲ್ಲ ಯಾವ ಥರದ್ದು ಹೇರ್ ಸ್ಟೈಲ್ ಮಾಡಿದ್ರು ಇದು ಕೂಡ ಚೆನ್ನಾಗಿ ಕಾಣುತ್ತೆ ಒಂಥರ ಈ ಥರ. ಇದರಲ್ಲಿ ಕೂಡ ಗ್ಯಾಪ್ ಕೊಟ್ಟಿದ್ದಾರೆ, ಯು ಪಿನಲ್ಲಿ ಕೂಡ ನೀವು ಫಿಕ್ಸ್ ಮಾಡ್ಬೋದು, ಇಲ್ಲ ಈ ಥರ ಬೆಂಡ್ ಮಾಡಿ ಕೂಡ ಇದನ್ನ ಫಿಕ್ಸ್ ಮಾಡುತ್ತೆ. ಬ್ಯಾಕ್ ಸೈಡಲ್ಲಿ ಈ ಥರ ಇರುತ್ತೆ, ಎರಡು ಸೈಡ್ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಈ ಥರ ಬರುತ್ತೆ ಬ್ಯಾಕ್ ಸೈಡಲ್ಲಿ, ಆ್ಯಂಡ್ ಫ್ರಂಟಲ್ಲಿ ಕಲರ್ಫುಲ್ ಫ್ಲವರ್ಸ್ ಈ ಥರ ಇದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರದ್ದು ತುಂಬಾ ಹೇರ್ ಆಕ್ಸೆಸರೀಸ್ ಇದೆ ಗೈಸ್ ನೀವು ಯೂಸ್ ಮಾಡೋದು. ನಾನಿಲ್ಲಿ ಜಸ್ಟ್ ಒಂಥರ ಬೇಸಿಕಲಿ ನಿಮ್ಮ ಹತ್ರ ಯಾವುದೆಲ್ಲ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ಸ್. ಈ ಥರದ್ದು ಒಂದು ಜೂಡ,
ಈ ಥರದ್ದು ಒಂದು ಉದುರಿ, ನೀವೇನಂತೀರಿ ನಂಗೆ ಗೊತ್ತಿಲ್ಲ, ನಾವಿಲ್ಲಿ ಉದುರಿ ಅಂತ ಹೇಳ್ತೀವಿ ಇದಕ್ಕೆ. ನಾವು ಇದನ್ನು ಬ್ರೈಡ್ಸ್ಗೆ ಕೂಡ ಯೂಸ್ ಮಾಡ್ತೀವಿ, ಇಲ್ಲ ಯಾರ್ದಾದ್ರೂ ಫ್ಯಾಮಿಲಿ ಮ್ಯಾರೇಜ್ ಫಂಕ್ಷನ್ ಟೈಮಲ್ಲಿ ಕೂಡ ನಾವಿದನ್ನ ಯೂಸ್ ಮಾಡ್ಬೋದು ಈ ಥರದ್ದು ರೆಡಿಮೇಡ್. ಇದನ್ನ ನೀವೇನು ಎಕ್ಸ್ಟ್ರಾ ಮಾಡೋದೇನಿಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಟೋನ್ ಇದು ತುಂಬಾ ಬರುತ್ತೆ ಇದು ಈ ಥರದ್ದೆಲ್ಲ. ಇದನ್ನ ನೀವು ಬನ್ ಏನು ಮಾಡ್ತಿರಲ್ವಾ, ಬನ್ನಿಗೆ ಮಾಡಿದಾಗ ಬನ್ ಸುತ್ತ ಇಡಲಿಕ್ಕೆ ಇಲ್ಲ, ಮಿಡ್ಲಲ್ಲಿ ಇಡ್ಲಿಕ್ಕೆ ಈ ಥರದ್ದು ಇದೇನಿರುತ್ತೆ, ಇದನ್ನು ಕೂಡ ಜಾಯಿಂಟ್ ಮಾಡಿ ಈ ಥರದ್ದು ಮಾಡಿ ಮಿಡ್ಲಿಗೆಲ್ಲ ಈ ಥರ ಹಾಕಿದರೆ ಒಂಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಮಿನಿಮಮ್ ಇಷ್ಟು ಹೇರ್ ಆಕ್ಸೆಸರೀಸ್ ಇದ್ರೆ ಇದರಿಂದ ನೀವು ಯಾವ್ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ ಕೂಡ ಮಾಡ್ಬೋದು. ಇಲ್ಲಾದರೆ ಒಂದು ಈ ಥರದ್ದೇ ಬರುತ್ತೆ, ಒಂದು ಬನ್ ಮಿಡ್ಲಿಗೆ ಹಾಕೋದು ಲೇಯರ್ ಲೇಯರ್ ಇರೋದು, ಅದನ್ನೆಲ್ಲ ಬೈ ಮಾಡಬೇಕಂತಿಲ್ಲ. ನಿಮ್ಮದು ಇಷ್ಟ ಇದ್ದರೆ ಇದನ್ನೇ ನೀವು ಇದನ್ನು ಬೇರೆ ಥರ ಯೂಸ್ ಮಾಡೋದಕ್ಕೆ ಬರುತ್ತೆ, ಇದನ್ನು ಬೇರೆ ಥರ ಯೂಸ್ ಮಾಡೋದಕ್ಕೆ ಬರುತ್ತೆ. ಇದನ್ನ ಒಟ್ಟಿಗೆ ಕಂಬೈನ್ ಮಾಡಿದ್ರೆ ಇನ್ನೊಂದು ಥರದ್ದು ಒಂದು ಲುಕ್ ಆಗುತ್ತೆ. ಬನ್ ಮಿಡ್ಲಿಗೆ ಹಾಕಬೇಕಿದ್ರೆ ಈ ಥರದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರದ್ದು ನೀವು ಗೊತ್ತಾಯ್ತಲ್ವ ಇದು ಯಾವ ಥರ ಅಂದರೆ, ಆಲ್ರೆಡಿ ಅಂದರೆ ಇದರಲ್ಲಿ ಇತ್ತಲ್ವಾ ಮಿಡ್ಲಲ್ಲಿ, ಅದೇ ಥರದ್ದು ಇದು, ಆದರೆ ಇದು ಸಿಂಗಲ್ ಸಿಗತ್ತೆ ಈ ಥರದೇ. ಸೊ ಆ ಥರದ್ದು ಇದನ್ನು ಕೂಡ ನೀವು ಬನ್ನಿಗೆ ಹಾಕ್ಬೋದು. ಇದು ಓಪನ್ ಹೇರ್ ಬಿಟ್ಟರೆ ಅದಕ್ಕೆ ಈ ಥರ ನೀವು ಜಾಯಿಂಟ್ ಮಾಡಿ ಒಂಥರ ಯೂ ಥರ ಮಾಡಿದ್ರೆ ಅದನ್ನು ಚೆನ್ನಾಗಿ ಕಾಣುತ್ತೆ. ಅವರವರ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಯಾವ ಥರ ಯೂಸ್ ಮಾಡ್ಕೋತಾರೆ ಅಂತ ಹೇಳಿ. ಸೊ ಇಂಥದ್ದೆಲ್ಲ ಸಿಂಪಲ್ ಆಗಿರೋದು ಹೇರ್ ಆಕ್ಸೆಸರೀಸ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ತುಂಬ ಜನರ ಹತ್ರ ಇದರಲ್ಲಿ ತುಂಬ ಥರದ್ದು ಇರ್ಬೋದು, ಆದರೆ ಇದ್ದೇ ಇದ್ದವರಿಗೆ ಇದೊಂಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಹೆಲ್ಪ್ಫುಲ್ ವೀಡಿಯೋ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ನಾನು. ಸೊ ಇಂಥದ್ದೇ ತುಂಬ ಒಳ್ಳೆ ಒಳ್ಳೆ ಟಾಪಿಕ್ಸ್ನ ನಿಮ್ಮ ಜೊತೆ ಪ್ರೊವೈಡ್ ಮಾಡ್ತೀನಿ ಗೈಸ್ ನಾನು. ಓಕೆ, ಇವಾಗ ನೆಕ್ಸ್ಟ್ ಒನ್ ಈ ಥರದ್ದು ಓಪನ್ ಹೇರ್ ಇದು ಕಾಣಿಸಿರ್ಬೋದು ನಿಮಗೆ. ಯಾವ ಥರದ್ದು ಹೇರ್ ಸ್ಟೈಲ್ ಬೇಕಾದರೆ ನೀವು ಮಾಡ್ಬೋದು, ಇದರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಗೈಸ್. ಇದು ಏನಂದರೆ ನೀವು ಯಾವ ಥರ ಓಪನ್ ಹೇರ್ ಇದೆ ಅಲ್ವಾ, ನೀವು ಯಾವ ಥರ ಬನ್ ಬೇಕಾದ್ರೆ ಬನ್ ಯಾವ ಥರದ್ದು ಹೇರ್ ಸ್ಟೈಲ್ ಕೂಡ ಮಾಡಲಿಕ್ಕಾಗತ್ತೆ. ಶಾರ್ಟ್ ಹೇರ್ ಇದ್ದವರಿಗಂತೂ ಇದು ಒಂಥರ ತುಂಬಾ ಒಳ್ಳೆಯ ಐಟಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಈ ಥರದ್ದು ಇದೆ, ಹಿಂದ್ಗಡೆ ಸಿಕ್ಸೋರು ತುಂಬಾ ಈಸಿ. ಇದ್ರ ಟ್ಯುಟೋರಿಯಲ್ ಕೂಡ ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಶೇರ್ ಮಾಡಬೇಕಿತ್ತು ಇದನ್ನ, ನಾನು ಮೀಶೋ ಹಾಲಲ್ಲಿ ಹೇಳಿದ್ದೆ ನಿಮಗೆ, ಬಟ್ ನನಗೆ ಯಾರ್ದು ಹೇರೇ ಸಿಗಲಿಲ್ಲ ಇದನ್ನ. ನನ್ನ ಹೇರಲ್ಲಿ ನಾನು ಹಾಕ್ಬಿಟ್ಟು ನಿಮಗೆ ತೋರಿಸೋದಕ್ಕೆ ಕಷ್ಟ ಆಗುತ್ತಲ್ವಾ, ನನಗೆ ಯಾರ್ದು ಹೇರೇ ಸಿಗಲಿಲ್ಲ. ಸೊ ಇನ್ನೂ ಕೂಡ ಪೆಂಡಿಂಗ್ ಇದೆ ಇದು. ಆದಷ್ಟು ಬೇಗ ಯಾರಾದರೂ ಸಿಕ್ಕರೆ ಅವರ ಹೇರ್ಗೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಗೈಸ್. ಸೊ ಇದು ಒಂಥರ ತುಂಬಾ ಚೆನ್ನಾಗಿದೆ ಇದು, ನನಗಂತೂ ಇದು ತುಂಬಾ ಇಷ್ಟ. ನಾನು ನನ್ನದು ತುಂಬ ವೀಡಿಯೋದಲ್ಲಿ ಇದನ್ನ ಯೂಸ್ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ ಆಗಿರೋ ನೀವು ಆಲ್ರೆಡಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು ತುಂಬಾ ಚೆನ್ನಾಗಿದೆ ಇದು. ನಿಮ್ಮದು ಯಾವ ಥರದ್ದು ಹೇರ್ ಸ್ಟೈಲ್ ಮಾಡಬೇಕಂತ ಆಸೆ ಇದೆ, ನಿಮ್ಮದು ಶಾರ್ಟ್ ಹೇರ್ ಇದ್ರೆ ಎಲ್ಲಾನು ಅದರಿಂದ ನಿಮಗೆ ನೆರವೇರುತ್ತೆ. ನೆಕ್ಸ್ಟ್ ಒನ್ ಈ ಥರದ್ದು ಈ ಥರ ಇಲ್ಲಿ ಇರುತ್ತೆ, ತ್ರೀ ಇದು ಇರುತ್ತೆ ಇಲ್ಲಿ. ನೀವು ಯಾವ ಥರದ್ದು ಹೇರ್ ಸ್ಟೈಲ್ ಕೂಡ ಮಾಡ್ಬೋದು. ಟೋಟಲ್ ಆಗಿ ಮೂರು ಹೇರ್ ಎಕ್ಸ್ಟೆನ್ಷನ್ನ ನಿಮಗೆ ತೋರಿಸಿದ್ದೀನಿ, ಡಿಫ್ರೆಂಟ್ ಟೈಪ್ ಇರೋದು. ಸೊ ಆ್ಯಂಡ್ ತುಂಬಾ ಹೇರ್ ಆಕ್ಸೆಸರೀಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇದರ ಎಲ್ಲದರದ್ದು ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನಿಮಗೆ ಯಾವುದಾದ್ರೂ ಇಷ್ಟ ಅನ್ಸದೆ ಕೊಂಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ಇನ್ನೂ ಇದೇ ಥರದ್ದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾನೆ ಇರ್ತೀನಿ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಚಾನಲ್ನ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನಮಗೂ ಒಂಥರ ಒಳ್ಳೆ ಒಳ್ಳೆ ವೀಡಿಯೋಸ್ನ ಪ್ರೊವೈಡ್ ಮಾಡಬೇಕಂತ ಅನಿಸುತ್ತೆ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.